ಇಷ್ಟು ಚೆನ್ನಾಗಿ ನೀನು ಆಡುವಾಗ ಈ ಜಾಗ ಬಿಟ್ಟು ಹೋಗೋಕ್ಕಾಗತ್ತಾ? ಮನ್ಸು ಕೇಳಲಿಲ್ಲ, ಬಂದ್ಬಿಟ್ಟೆ. ನಿನ್ನ ಹೆಸರು ರಾಧಾ ತಾನೆ? ನಿನ್ನ ಹೆಸರು ರಾಧನ್ ಗಂಡ ಕೃಷ್ಣ. ನೀನ್ ತುಂಬಾ ಮುದ್ದಾಗಿದ್ಯಾ, ಯಾವಾಗ್ಲೂ ನಿನ್ ನೋಡ್ತಾನೆ ಇರ್ಬೇಕು ಅನ್ಸತ್ತೆ. ಇಲ್ಲಿ ತನಕ ಡ್ಯಾನ್ಸೇ ನನ್ನ ಪ್ರಾಣ ಅನ್ಕೊಂಡಿದ್ದೆ. ನಿನ್ ನೋಡಿದ್ಮೇಲೆ ಡ್ಯಾನ್ಸ್ ಮಾಡೋದನ್ ಬಿಟ್ಟು ಯಾವಾಗ್ಲೂ ನಿನ್ ಜೊತೆಲೇ ಇರ್ಬೇಕು ಅನ್ಸತ್ತೆ. ಡ್ಯಾನ್ಸ್ ಬಿಡ್ತೀನಿ ಅಂತ ಹೇಳ್ಬೇಡ, ನೀ ಆಡ್ತಾ ಇರ್ಬೇಕು, ನಾನ್ ನೋಡ್ತಾ ಇರ್ಬೇಕು. ಡ್ಯಾನ್ಸ್ ಅಂದ್ರೆ ನಿನಗಿಷ್ಟನಾ? ಹಾಗಾದ್ರೆ ನೀನ್ ಡ್ಯಾನ್ಸ್ ಮಾಡು, ನಾನ್ ನೋಡ್ತೀನಿ. ನಂಗೆ ಡ್ಯಾನ್ಸ್ ಬರಲ್ವಲ್ಲ. ನೀನ್ ಹೇಗ್ ಆಡಿದ್ರು ಪರವಾಗಿಲ್ಲ, ನನಗಿಷ್ಟವಾಗತ್ತೆ. ಆಡು ರಾಧಾ, ಆಡು. ಆಸೆಗೆ ಮಿತಿ ಇರಬೇಕು ಅಂತಾರೆ, ಆದ್ರೆ ನಾನು ಕೃಷ್ಣನ ಮೇಲೆ ಇಟ್ಟಿರೋ ಆಸೆಗೆ ಮಿತಿನೇ ಇಲ್ಲ. ನೋಡಿದ್ಯಾ, ಇದು ನಮ್ಮ ಕೃಷ್ಣನ್ಗೋಸ್ಕರ ಕಟ್ಟಬೇಕು ಅಂತಿರೋ ಫ್ಯಾಕ್ಟ್ರಿ ಮಾಡಲ್ ಹೇಗಿದೆ ನನ್ನ ಪ್ಲಾನ್. ನಾನು ಹೋದ ಸಾರಿ ಜಪಾನ್ಗೆ ಹೋದಾಗ ಅಲ್ಲಿ ನೋಡಿದ ಒಂದು ಫ್ಯಾಕ್ಟ್ರಿ ಮಾಡಲ್. ಇದು ನಮ್ಮ ಕೃಷ್ಣನ್ ಬಂಗ್ಲೆ, ಕಂಪ್ಲೀಟ್ಲಿ ಏರ್ ಕಂಡೀಷನ್ ಹೌಸ್. ಇದು ಅವನಿಗೋಸ್ಕರ ತಂದಿರೋ ಅಮೆರಿಕಾ ಕಾರ್. ಇದು ನಮ್ಮ ಕೃಷ್ಣನ ಫ್ಯಾಕ್ಟ್ರಿ, ಇದು ನಮ್ಮನೆ. ನಾವಿಲ್ಲಿದ್ಕೊಂಡು ನಮ್ಮ ಕೃಷ್ಣನ ಫ್ಯಾಕ್ಟ್ರಿನ, ಅವನ ಸಂಸಾರನ ನೋಡ್ಕೊಂಡು ಹಾಯಾಗಿರ್ಬೋದು. ಕೃಷ್ಣನ್ ತಂದೆ ಆದ ನಿಮಗೆ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಅವನು ಈಡೇರಿಸ್ಬಿಟ್ರೆ ಸಾಕು. ಅದಕ್ಕೆ ತಾನೇ ಅವನ ಎಸ್ಟೇಟ್ ನಲ್ಲಿ ಇಟ್ಟು ಓದಿಸ್ತಾ ಇರೋದು. ಕಾಲೇಜ್ ಮುಗಿತಾ ಇದ್ದ ಹಾಗೆ ಹೈಯರ್ ಎಜುಕೇಶನ್ಗೆ ಅಮೆರಿಕ ಜಪಾನ್ ಅಂತ ದೇಶ ದೇಶಗಳು ಕಳಿಸ್ತಾ ಇರೋದು. ಲಕ್ಷ್ಮಿ, ನಮ್ಮ ಕೃಷ್ಣನ್ನ ಕರ್ನಾಟಕದಲ್ಲಿ ವೈ ಇಡೀ ಇಂಡಿಯಾದಲ್ಲಿ ದೊಡ್ಡ ಮನುಷ್ಯನಾಗಿ ಮಾಡ್ತೀನಿ. ದಟ್ ಇಸ್ ಮೈ ಆಂಬಿಷನ್, ದಟ್ಸ್ ಇಟ್. ಕೃಷ್ಣ, ಕ್ಲಾಸ್ ರೂಮ್ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೀಯಾ? ಅದು ಅದು ನಾನು ಬಹಳ ದಿವಸ ನೋಡ್ತಾ ಇದ್ದೀನಿ ಸರ್, ಅಟೆಂಡೆನ್ಸ್ ತೆಗಿತಿದ್ದ ಹಾಗೆ ಕದ್ದು ಓಡ್ ಹೋಗ್ಬಿಡ್ತಾನೆ. ಕೃಷ್ಣ, ಆ ಚೀಲದಲ್ಲಿ ಏನಿದೆ ತೆಗೆದು ತೋರಿಸು. ಐ ಸೆಟ್ ಟೇಕ್ ಇಟ್ ಔಟ್. ತೆಗಿಯ್ಯಾ ಸರ್, ಟೇಪ್ ರೆಕಾರ್ಡ್. ನೀನು ಕ್ಲಾಸ್ ಸರಿಯಾಗಿ ಬರ್ತಿಲ್ಲ ಅಂತ ನಾವೆಲ್ಲರೂ ಸೇರಿ ಪ್ರಿನ್ಸಿಪಾಲ್ ಹತ್ರ ಕಂಪ್ಲೇಂಟ್ ಮಾಡಿದೀವಿ. ಕೃಷ್ಣ, if you are really interested in dancing, go to your dance class. Don't spoil our college name. I'm sorry sir. In mail ni niriti nadkondre severe action thobekate. Be careful. Go to your class. ಆಸೆಗೆ ಮಾಡ್ಕಂತ ಅವಳೆ ಓ ಜನ್ಮದಾಗೆ ಇವಳು ರಾಜಕುಮಾರಿ ಆಗಿರ್ಬೇಕು. ಅಂದ್ರೆ ನಾನು ಮಹಾರಾಜ, ಒಂದೂವರೆ ಬಾಟ್ಲು ಒಳಗಡೆ ಹೋಯ್ತಿದ್ದಂಗೆ ಮಹಾರಾಜ, ಮೂರು ಬಾಟ್ಲು ಒಳಗಡೆ ಹೋದ್ರೆ ಚಕ್ರವರ್ತಿ. ಏನಪ್ಪ ಇದು, ಮಲಗಿ ಹತ್ತು ನಿಮಿಷನೂ ಆಗಿಲ್ಲ, ಅಷ್ಟು ಬೇಗ ಬೆಳಗಾಗ್ಬಿಡ್ತಾ? ನಾನಿಲ್ಲಿ ಚಳಿಲಿ ನಡುಗಿ ಸಾಯ್ತಾ ಇದ್ದೀನಿ, ನೀನು ತಣ್ಣೀರು ಕುಡಿತಾ ಇದೀಯ. ನೋಡು ನನಗೆ ನಿದ್ದೆ ಬರ್ತಾ ಇದೆ, ಬೇಗ ಲೈಟ್ ಆಫ್ ಮಾಡು. ರಾಧಾ, ರಾಧಾ. ಕೃಷ್ಣ, ಕೃಷ್ಣ, ಕೃಷ್ಣ. ಆಹಾ, ನನ್ನ ಮಗಳಿಗೆ ದ್ಯಾವ್ರ ಮ್ಯಾಲೆ ಎಷ್ಟೊಂದು ಭಕ್ತಿ. ಕೃಷ್ಣ ಕೃಷ್ಣ ಅಂತ ಜಪ ಮಾಡ್ಕಂತ ಅವಳೆ. ಅಮ್ಮ ರಾಧಾ, ಆ ದೀಪ ಆರಿಸ್ಬಿಡು ಮಗ. ಏಯ್ ಆರಿಸ್ತೀನಿ ತಡಿಯೋ. ಏನಯ್ಯ ಇವನ್ ಗೋಳು, ಆರಿಸ್ತೀನಿ ಆರಿಸ್ತೀನಿ ಅಂತ ಆರು ಗಂಟೆಯಿಂದ ಅದನ್ನೇ ಹೇಳ್ತಾ ಇದ್ದಾನೆ. ಇನ್ನು ನನ್ನಿಂದ ತಡಿಯೋಕ್ಕಾಗಲ್ಲ, ನಾನೇ ಆರಿಸ್ತೀನಿ.
ಏನವ್ವಾ ನೀನು, ನಿದ್ದೆ ಇಲ್ಲಾದ್ರೂ ಚೆನ್ನಾಗ್ ಕುಡ್ದಂಗ್ ಕನಸ್ ಕಾಣುವ ಅಂದ್ರೆ ದೀಪ ದೊಡ್ಡದ್ ಮಾಡ್ತೀಯ ಸಣ್ಣದ್ ಮಾಡ್ತೀಯ, ದೊಡ್ಡದ್ ಮಾಡ್ತೀಯ ಸಣ್ಣದ್ ಮಾಡ್ತೀಯ. ಏ ನಡುರಾತ್ರಿ ಅಂತ ಕಣ್ಣ ಮುಚ್ಚಾಲೆ ಆಟನಲ್ಲ, ಇನ್ನು ಹೇಗ್ ಲೈಟ್ ಆಗ್ತೀಯ ನಾನು ನೋಡ್ತೀನಿ. ಬರ್ತೀಯ ಎಲೆ ಅವಳು, ನನ್ ದೇಹ ನೋಡಿ ಹೆದ್ರದೆ ಹೋದ್ರು, ನನ್ ಮೀಸೆಗಾದ್ರು ಹೆದ್ರದ ಬೇಡ. ಯಾರ ರಾಮೆ ಮಧ್ಯದಲ್ಲಿ ಮಾತಾಡ್ಬೇಡ, ಸಂಬಳ ತಗೊಂಡ ಮೇಲೆ ಸರಿಯಾಗಿ ಕೆಲ್ಸಕ್ಕೆ ಬರ್ಬಾರ್ದ? ಯಾರ ರಾಮೆ ಯಾವನೇ ಇವನು, ನಾನು ಏನ್ ಕೇಳಿದ್ರು ಯಾಕ್ ಸ್ವಾಮಿ ಯಾಕ್ ಸ್ವಾಮಿ ಅಂತಾನೆ. ನಾನು ಕೇಳಿದ್ದು ನಿನ್ ಮಗಳ ರಾಧಾ ಇಲ್ಲಿ ಅಂತ. ಅವಳ ಅವಳು ಕೆಲ್ಸಕ್ಕೆ ಹೋಗವಳೆ. ಓ ಅವಳನ್ನ ಅಲ್ಲಿ ಕಳಿಸಿ ಇಲ್ಲಿ ಈ ಕೆಲಸ ಶುರು ಹಚ್ಕೊಂಡಿದ್ಯಾ ನರಸಯ್ಯ? ಈಗ ಕುಡ್ದು ಹಾಳಾಗ್ಬೇಡ, ಬೀದಿ ಬೀದಿಲಿ ಜ್ಞಾನ ಬೀಳ್ಬೇಡ, ಹುಷಾರು ನಾ ಬರ್ತೀನಿ. ಕುಡಿದೇ ಇರೋ ನನ್ ಮಕ್ಕಳೆಲ್ಲ ಬೀಳಕ್ ಶುರು ಆಗ್ಬಿಟ್ರಲ್ಲಪ್ಪ.